Hello Nalikali children, this is your teacher Vijay Aki. Today we learn Unit 3 celebrations of Third Standard. Okay children, let's sing the rhyme. I salute my flag. I salute my flag. It makes me proud. It makes me proud. I am an Indian. I am an Indian. It says out loud. It says out loud. Three bright colors, three bright colors adorn my flag, adorn my flag. Saffron, white and green, saffron, white and green. Make me glad, make me glad. The Ashoka Chakra, the Ashoka Chakra. Blue on white, blue on white. Spins for progress.

ಅದರ ಮೇಲೆ ಬಿಳಿ ಬಣ್ಣದ ಮೇಲೆ ನೀಲಿ ಚಕ್ರವಿರುವಂತಹ ಒಂದು ರಾಷ್ಟ್ರಧ್ವಜಕ್ಕೆ ನಾವು ವಂದಿಸುತ್ತೇವೆ ಇದು ನಮಗೆ ಬಹಳಷ್ಟು ಖುಷಿ ತರುವಂತಹ ವಿಚಾರ ಆಮೇಲೆ ಇದು ಯಾವಾಗಲೂ ನಮಗೆ ಸ್ಪಿನ್ಸ್ ಫಾರ್ ಪ್ರೋಗ್ರೆಸ್ ಎದಕ್ಕೋಸ್ಕರ ತಿರ್ತಾ ಇರ್ತ ಪ್ರಗತಿಗೋಸ್ಕರ ಫ್ಲಾಯಿಂಗ್ ಹಾ ಎತ್ತರಕ್ಕೆ ಹಾರುತ್ತೆ ನಮ್ಮ ಧ್ವಜ ಇದು ನಮಗೆ ಹೆಮ್ಮೆಯ ವಿಷಯ ನಾವು ಇದಕ್ಕೆ ಗೌರವ ನೀಡೋಣ ಓಕೆ ಚಿಲ್ಡ್ರನ್ ರೀಡ್ ಇಟ್ ಅಲಾಟ್ ಪ್ರೌಡ್ ಲೌಡ್

ಒಗ್ಗಟ್ಟಿನಲ್ಲಿ ತರ್ತವು ಜೊತೆಗೆ ನಮ್ಮ ಕುಟುಂಬಗಳನ್ನು ಒಂದು ಮಾಡ್ತವು ದೆನ್ ಸೆಲೆಬ್ರೇಷನ್ ಸ್ಲೀಡ್ ಟು ನ್ಯಾಷನಲ್ ಇಂಟಿಗ್ರೇಷನ್ ಅಮಂಗ್ ದ ಪೀಪಲ್ ಆಚರಣೆಗಳು ನಮ್ಮ ಜನರಲ್ಲಿ ನಮ್ಮ ನಮ್ಮ ಮಧ್ಯದಲ್ಲಿ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಂಟು ಮಾಡ್ತಾವೆವು ಓಕೆ ಚಿಲ್ಡ್ರನ್ ಲೆಟ್ ಅಸ್ ಸ್ಪೀಕ್ ನಾವು ಹಿಯರ್ ಈಸ್ ಲವಿನಾ ಆ್ಯಂಡ್ ರಾಧಾ ಬೋತಾರ್ ಸ್ಪೀಕಿಂಗ್ ಸೋ ಇಲ್ಲಿ ಒಂದು ಸಂಭಾಷಣೆ ಇದೆ ಮಕ್ಕಳೇ ಇದನ್ನು ನೀವು ಕಲಿಬೇಕು ನೀವಿಬ್ಬರು ಫ್ರೆಂಡ್ಸು ಯಾರಾದರೂ ಫ್ರೆಂಡ್ಸು ಅಥವಾ ಮನೆಯಲ್ಲಿರುವಂಥ ನಿಮ್ಮ ಅಕ್ಕ ತಮ್ಮ ತಂಗಿಯನ್ನು ತ ಕರ್ಕೊಂಡು ಇದನ್ನು ಮಾಡ್ಬೋದು ಲೆವಿನಾ ಹೇಳ್ತಾಳೆ ನೋಡ್ರಿ ಇಲ್ಲಿ ವಿ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಡೂ ಫಾರ್ ಚಿರಾಗ್ಸ್ ಬರ್ಡೇ ಪಾರ್ಟಿ ಲುಕ್ ಐ ಹ್ಯಾವ್ ಮೇಡ್ ಅ ಲೀಸ್ಟ್ ಚಿರಾಗನ್ ಬರ್ ಬರ್ಡೇ ಇದೆ ಸೊ ನಾವು ಬಹಳಷ್ಟು ಕೆಲಸಗಳನ್ನು ಮಾಡೋದಿದೆ ನೋಡು ನಾನೊಂದು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಲೆವಿನಾ ಹೇಳ್ತಾಳೆ ಅವಾಗ ರಾಧಾ ಏನು ಹೇಳ್ತಾಳೆ ಗುಡ್ ಐಡಿಯಾ ಹೂ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಒಳ್ಳೆ ಒಳ್ಳೆಯ ಉಪಾಯ ಹಾಗಂದ್ರೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರಾ ಅಂತ ರಾಧಾ ಕೇಳ್ತಾಳೆ ಲೆವಿನಾ ಭುವನ್ ಹೀ ಈಸ್ ಗೋಯಿಂಗ್ ಟು ಸೆಂಡ್ ದ ಇನ್ವಿಟೇಷನ್ಸ್ ಭುವನ್ ಹೆಲ್ಪ್ ಮಾಡ್ತಾನ ಅವನು ಆಮಂತ್ರಣ ಪತ್ರಿಕೆಗಳನ್ನು ತೊಗೊಂಡು ಬರೋಕೆ ಹೋಗಿದಾನ ಅವಾಗ ರಾಧಾ ಹೇಳ್ತಾಳೆ ಗುಡ್ ಹೂ ಈಸ್ ಗೋಯಿಂಗ್ ಟು ಡೆಕೋರೇಟ್ ದ ಹೌಸ್ ಹಾಗಂದ್ರೆ ಮನೆಯನ್ನು ಯಾರು ಅಲಂಕಾರ ಮಾಡ್ತಾರಾ ಅವಾಗ ಲವೀನಾ ಹೇಳ್ತಾಳ ಮದರ್ ಆ್ಯಂಡ್ ಫಾದರ್ ವಿಲ್ ಡೆಕೋರೇಟ್ ದ ಹೌಸ್ ತಾಯಿ ಮತ್ತು ತಂದೆ ಮನೆಯನ್ನು ಅಲಂಕರಿಸ್ತಾರ ಸೊ ಇಲ್ಲಿ ಎಲ್ಲ ಬರ್ಡೇ ಪಾರ್ಟಿಗೋಸ್ಕರ ಅಲಂಕಾರ ಮಾಡಿದ್ದಾರೆ ಮಕ್ಕಳೇ ತಂದೆ ಮತ್ತು ತಾಯಿ ಅವಾಗ ರಾಧಾ ಹೇಳ್ತಾಳೆ ಗ್ರೇಟ್ ವಾಟ್ ಆರ್ ವೀ ಗೋಯಿಂಗ್ ಟು ಬೈ ಫಾರ್ ಚಿರಾಗ್ ಹಂಗಂದ್ರೆ ನೀವು ಚಿರಾಗ್ಗೋಸ್ಕರ ಏನು ತೊಗೊಂಡು ಬರೋಣ ಲವೀನಾ ಹೇಳ್ತಾಳೆ ಲೆಟ್ಸ್ ಗೆಟ್ ಅ ಬೈಸಿಕಲ್ ನಾವು ಅವನಿಗೊಂದು ಸೈಕಲ್ ತೊಗೊಂಡು ಬರೋಣ ರಾಧಾ ದ್ಯಾಟ್ಸ್ ಅ ನೈಸ್ ಗಿಫ್ಟ್ ಕಾಮ್ ಲೆಟ್ಸ್ ಗೋ ಟು ದ ಮಾರ್ಕೆಟ್ ವಾವ್ ಅದೊಂದು ಒಳ್ಳೆಯ ಕಾಣಿಕೆ ಹಾಗಂದ್ರೆ ನಾವು ಪೇಟೆಗೆ ಹೋಗಿ ಅದನ್ನು ತಗೊಂಡು ಬರೋಣ ಡಿಡ್ ಯು ಲರ್ನ್ ಎನಿ ನ್ಯೂ ವರ್ಡ್ಸ್ ಫ್ರಾಮ್ ದಿಸ್ ಕನ್ವರ್ಸೇಷನ್ ಈ ಕನ್ವರ್ಸೇಷನಿಂದ ನೀವು ಹೊಸದಾಗಿ ಯಾವ್ಯಾವ ಶಬ್ದಗಳನ್ನು ಕಲಿತ್ರಿ ಮಕ್ಕಳೇ ರೈಟ್ ದೇ ರೈಟ್ ದಮ್ ಡೌನ್ ಇಲ್ಲಿ ನೀವು ಆ ಪದಗಳನ್ನು ಬರೀಬೇಕು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ಗೋಸ್ಕರ ಇಲ್ಲಿ ಒಂದು ನಿಮಗೆ ಪಾಠವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಮಕ್ಕಳ ದಿನಾಚರಣೆ ಆ ಪಾಠವನ್ನು ಓದೋಣ ಚಿಲ್ಡ್ರನ್ ಆರ್ ದ ಬೆಸ್ಟ್ ಗಿಫ್ಟ್ಸ್ ಆಫ್ ಗಾಡ್ ಟು ದ ಪೇರೆಂಟ್ಸ್ ಮಕ್ಕಳು ತಂದೆ ತಾಯಿಗೆ ಒಂದು ಒಳ್ಳೆಯ ಕಾಣಿಕೆ ಚಿಲ್ಡ್ರನ್ಸ್ ಡೇ ಇನ್ ಇಂಡಿಯಾ ಈಸ್ ಸೆಲೆಬ್ರೇಟೆಡ್ ಆನ್ ನವಂಬರ್ ಫೋರ್ಟೀನ್ತ್ ನಾವು ಮಕ್ಕಳ ದಿನಾಚರಣೆಯನ್ನು ಭಾರತದಲ್ಲಿ ನವಂಬರ್ ಫೋರ್ಟೀನ್ತ್ ನವಂಬರ್ ಹದಿನಾಲ್ಕಕ್ಕೆ ಆಚರಿಸ್ತೀವಿ ಎವ್ರಿ ಇಯರ್ ಪ್ರತಿ ವರ್ಷ ನವಂಬರ್ ಹದಿನಾಲ್ಕು ನವಂಬರ್ ಫೋರ್ಟೀನ್ತ್ ಈಸ್ ದ ಬರ್ ಡೇ ಆಫ್ ಪಂಡಿತ್ ಜವಾಹರ್ಲಾಲ್ ನೆಹರು ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನ ಆ್ಯಸ್ ಎ ಟ್ರಿಬ್ಯೂಟ್ ಟು ಜವಾಹರ್ಲಾಲ್ ನೆಹರು ಆ್ಯಂಡ್ ಹೀಸ್ ಲವ್ ಫಾರ್ ಚಿಲ್ಡ್ರನ್ ಇದು ಯಾವುದಕ್ಕೋಸ್ಕರ ನಾವು ನೀಡುವಂತಹ ಒಂದು ಸೇವೆ ಅಂತಂದ್ರೆ ಇದು ನಮ್ಮ ಪ್ರೀತಿ ಹಾಗೂ ನಮ್ಮ ಜವಾಹರ್ಲಾಲ್ ಲಾಲ್ ನೆಹರು ನೆಹರು ಅವರಿಗೆ ನೀಡುವಂತಹ ಒಂದು ಗೌರವಪೂರ್ವಕ ಒಂದು ಕಾಣಿಕೆ ಹೀಸ್ ಬರ್ಡೇ ಈಸ್ ಸೆಲೆಬ್ರೇಟೆಡ್ ಆಲ್ ಓವರ್ ಇಂಡಿಯಾ ಆ್ಯಸ್ ಚಿಲ್ಡ್ರನ್ಸ್ ಡೇ ಅವರ ಹುಟ್ಟಿದ ಹಬ್ಬವನ್ನು ಚಿಲ್ಡ್ರನ್ಸ್ ಡೇ ಆಗಿ ನಾವು ಆಚರಣೆ ಮಾಡ್ತೀವಿ ಚಿಲ್ಡ್ರನ್

ತೋಟದಲ್ಲಿರುವಂತಹ ಮೊಗ್ಗುಗಳು ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರು ಕರೀತಾ ಇದ್ರು ದೇ ಶುಡ್ ಬಿ ಕೇರ್ಫುಲಿ ನರ್ಚರ್ಡ್ ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ದ ನೇಷನ್ ಆ್ಯಂಡ್ ದ ಸಿಟಿಜನ್ಸ್ ಆಫ್ ಟುಮಾರೋ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ನಾವು ಅವುಗಳನ್ನು ಬಹಳಷ್ಟು ಉತ್ತಮ ರೀತಿಯಿಂದ ಕಾಳಜಿಪೂರ್ವಕವಾಗಿ ನಾವು ಪೋಷಣೆ ಮಾಡಬೇಕು ಯಾಕಂದ್ರೆ ಅವು ನಮ್ಮ ಭವಿಷ್ಯತ್ತಿನ ಮಕ್ಕಳು ಅವು ನಮ್ಮ ಭವಿಷ್ಯತ್ತಿನ ನಾಗರಿಕರು ನಮ್ಮ ದೇಶದ ನಾಗರಿಕರು ಮಕ್ಕಳು ಅಂತ ಹೇಳಿ ಅವರು ಕರಿತಾ ಇದ್ರು ಹಿ ಫೆಲ್ಟ್ ದಟ್ ಚಿಲ್ಡ್ರನ್ ಆರ್ ದ ರಿಯಲ್ ಸ್ಟ್ರೆಂತ್ ಆಫ್ ಅ ಕಂಟ್ರಿ ಮಕ್ಕಳು ದೇಶದ ನಿಜವಾದ ಶಕ್ತಿ ಆನ್ ಚಿಲ್ಡ್ರನ್ಸ್ ಡೇ ಸ್ಕೂಲ್ಸ್ ಹ್ಯಾವ್ ಕಲ್ಚರಲ್ ಪ್ರೋಗ್ರಾಮ್ಸ್ ಗೇಮ್ಸ್ ಆ್ಯಂಡ್ ದೀಸ್ ಆರ್ ಮ್ಯಾನೇಜ್ಡ್ ಬೈ ಸ್ಟೂಡೆಂಟ್ಸ್ ದಮ್ ಸೆಲ್ವ್ಸ್ ನೋಡಿ ಮಕ್ಕಳೇ ನೀವು ಕೂಡ ಆರ್ಗನೈಸ್ ಮಾಡಿರ್ಬೋದು ಮಕ್ಕಳ ದಿನಾಚರಣೆ ದಿವಸ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಟಗಳು ಇರ್ತವು ಜೊತೆಗೆ ಮಕ್ಕಳೇ ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾರೆ ಇದು ಬಹಳಷ್ಟು ಹೆಮ್ಮೆಯ ವಿಷಯ ಟೀಚರ್ಸ್ ಪಫಾರ್ಮ್ ವೇರಿಯಸ್ ಕಲ್ಚರಲ್ ಆಕ್ಟಿವಿಟೀಸ್ ಫಾರ್ ದೇರ್ ಬಿಲವೇರ್ ಸ್ಟೂಡೆಂಟ್ಸ್ ಪ್ರೀತಿಯ ಮಕ್ಕಳಿಗಾಗಿ ಶಿಕ್ಷಕರು ಕೂಡ ಬಹಳಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅವತ್ತು ಹಮ್ಮಿಕೊಂಡಿರ್ತಾರ ಸೊ ನ್ಯೂ ವರ್ಡ್ಸ್ ಟ್ರಿಬ್ಯೂಟ್ ರೆಸ್ಪೆಕ್ಟ್ ಅಫೆಕ್ಷನ್

ಬಹುವಚನ ರೂಪದಲ್ಲಿ ಬರೀಬೇಕು ಟಿ ಎಫ್ ಐ ಜಿ ಗಿಫ್ಟ್ ಜಿ ಐ ಎಫ್ ಟಿ ಗಿಫ್ಟ್ ಗಿಫ್ಟ್ಸ್ ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ಹಿಯರ್ ದೆನ್ ಇದನ್ನು ಕೂಡ ಈ ಪಾಠದಲ್ಲೇ ಬಂದಿರುವಂಥವು ಇವುಗಳನ್ನು ಕೂಡ ಬರೀಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳೇ ಸೊ ಲೈಕ್ ದಿಸ್ ಚಿಲ್ಡ್ರನ್ ಯು ಹ್ಯಾವ್ ಟು ರೈಟ್ ಓಕೆ ಚಿಲ್ಡ್ರನ್ ಎ ಇ ಐ ಓ ಯು ದೀಸ್ ಆರ್ ದ ಓವೆಲ್ಸ್ ಸೊ ಯು ಹ್ಯಾವ್ ಟು ಫಿಲ್ ದ ಲೆಟರ್ಸ್ ಆಫ್ ಹಿಯರ್ children c h i l d r e n so like this you have to do all these okay children here are jumble words you have to make correct sentence so first one is children are like birds in a garden like this you have to write all these ನೀವು ಮೂರು ಫ್ರೆಂಡ್ಸ್ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಮೂರು ಜನರು ಅಥವಾ ನಿಮ್ಮ ಮನೆ ಪಕ್ಕದ ಇಲ್ಲಿರುವಂಥವರು ಸುರಕ್ಷಿತವಾಗಿ ಮಾಡುವಂಥ ಕೆಲಸ ಇದ್ದೀವಿ ಮಕ್ಕಳೇ ಏಕೆಂದರೆ ಈಗ ಕೊರೋನಾ ಟೈಮ್ನಲ್ಲಿ ನೀವು ಅಲ್ಲಿ ಇಲ್ಲಿ ಹೋಗಿ ಮಾಡುವಂತಿಲ್ಲ ಚಿಲ್ಡ್ರನ್ಸ್ ಡೇ ಫಸ್ಟ್ ಫ್ರೆಂಡ್ ಹತ್ರ ಹೋಗಿ ನೀವು ಇದನ್ನು ಆಚರಣೆ ಮಾಡ್ತೀರಾ ಮಾಡ್ತಿದ್ರೆ ಈ ಥರ ಪಾಸಾಗಬೇಕು ನೆಕ್ಸ್ಟ್ ಇನ್ನೊಬ್ಬ ಫ್ರೆಂಡು ಕೂಡ ಆಚರಣೆ ಮಾಡ್ತಾ ಮಾಡ್ತಾಯಿದ್ರು ಈ ಥರ ಪಾಸ್ ಆಗಬೇಕು ನೆಕ್ಸ್ಟ್ ಈ ಥರ ಆ ಥರ ಇಲ್ಲೆಲ್ಲ ಟೀಚರ್ಸ್ ಡೇ ರಂಜಾನ್ ದೀಪಾವಳಿ ಓಣಂ ಮೊಹರಂ ಗಣೇಶ ಚತುರ್ಥಿ ಬುದ್ಧ ಪೂರ್ಣಿಮಾ ಮಹಾವೀರ ಜಯಂತಿ ಅಂಬೇಡ್ಕರ್ ಜಯಂತಿ ಕ್ರಿಸ್ಮಸ್ ಇಂಡಿಪೆಂಡೆನ್ಸ್ ಡೇ ಲೈಕ್ ದಿಸ್ ಯು ಹ್ಯಾವ್ ಟು ಡೂ ಆಲ್ ದಿಸ್ ದೆನ್ ಕಮ್ ಹಿಯರ್ ಚಿಲ್ಡ್ರನ್ ಹಿಯರ್ ಈಸ್ ಟೀಚರ್ಸ್ ಡೇ ದ ಇಮೇಜ್ ಆಫ್ ಡಾಕ್ಟರ್ ರಾಧಾಕೃಷ್ಣನ್ ಸೊ ವೆನ್ ವಿ ಸೆಲೆಬ್ರೇಟ್ ದ ಚ ಟೀಚರ್ಸ್ ಡೇ ಸೆಪ್ಟೆಂಬರ್ ಫೈವ್ ಲೈಕ್ ದಿಸ್ ಯು ಹ್ಯಾವ್ ಟು Write all these. So, like this, you have to write Ambedkar Jayanti April 14th, then Children's Day November 14th, Gandhi Jayanti October 2nd. Then, here is make sentence Teacher's Day is celebrated on September 5, Ambedkar Jayanti is celebrated on April 14th. Like this, you have to write all these. Then, children, here is the speaking activity. ನೀವು ಒಬ್ಬರ ಹತ್ರ ಹೋಗಿ ಕೇಳಬೇಕು ಅಥವಾ ಒಬ್ಬ ಫ್ರೆಂಡ್ ಅಥವಾ ನಿಮ್ಮ ಮನೇಲಿರುವಂಥವ್ರು ಯಾರಾದರೂ ಹಲೋ ಐ ಆಮ್ ಅಮೀನಾ ಐ ಆಮ್ ಸಿಕ್ಸ್ ಇಯರ್ಸ್ ಓಲ್ಡ್ ನಾನು ಅಮೀನಾ ನನಗೆ ಆರು ವರ್ಷ ಐ ವಾಸ್ ಬೋರ್ನ್ ಆನ್ ಟೆಂತ್ ಆಗಸ್ಟ್ ನಾನು ಹತ್ತನೇ ಆಗಸ್ಟ್ಗೆ ಹುಟ್ಟಿದ್ದೀನಿ ಮತ್ತು ಹೊಳ್ಳಿ ನೀವು ಅವ್ರಿಗೆ ಪ್ರಶ್ನೆ ಕೇಳಬೇಕು ಅದನ್ನು ಇಲ್ಲಿ ಬರೀಬೇಕು ವಾಟ್ ಈಸ್ ಯುವರ್ ನೇಮ್ ಅವ್ರ ನೇಮ್ ಹೇಳಿದ ಮೇಲೆ ಇಲ್ಲಿ ಬರೀಬೇಕು ಹೌ ಓಲ್ಡ್ ಆರ್ ಯು ಅವ್ರಿಗೆ ಎಷ್ಟು ವರ್ಷ ಇಲ್ಲಿ ಬರೀಬೇಕು ವೆನ್ ಈಸ್ ಯುವರ್ ಬರ್ಡೇ ನಿನ್ನ ಅವ್ರ ಬರ್ಡೇ ಎಷ್ಟು ಅಂತ ಇಲ್ಲಿ ಬರಿಬೇಕು ಈ ರೀತಿ ನಾಲ್ಕು ಫ್ರೆಂಡ್ದು ಈ ರೀತಿ ಮಾಡಬೇಕು ದೆನ್ ಹಿಯರ್ ಈಸ್ ಅ ಗ್ರೀಟಿಂಗ್ ಮೇಟಿ ಮೇಕಿಂಗ್ ಆ್ಯಕ್ಟಿವಿಟಿ ಚಿಲ್ಡ್ರನ್ ಸೊ ಟೀಚರ್ಸ್ ಡೇ ಗ್ರೀಟಿಂಗನ್ನು ಇಲ್ಲಿ ಮಾಡಿದ್ದಾರೆ ಮಕ್ಕಳೇ ನೀವು ಕೂಡ ಬೇರೆ ರೀತಿ ಗ್ರೀಟಿಂಗನ್ನು ಕೂಡ ಮಾಡ್ಬೋದು ಬೇರೆ ಡಿಸೈನ್ಸ್ ಮಾಡ್ಬೋದು ಅದು ನಿಮ್ಮ ನಿಮ್ಮ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿದ್ದು ಅದು ಈ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ ಏನೇನೋ ಉಪಯೋಗಿಸ್ತೀರಿ ಮನೆಯಲ್ಲಿರುವಂತಹ ವಸ್ತುಗಳಿಂದನೇ ನೀವು ಗ್ರೀಟಿಂಗನ್ನು ತಯಾರಿಸ್ಬೋದು ದೆನ್ ಹಿಯರ್ ಈಸ್ ಅ ಬರ್ಡೇ ಸೆಲೆಬ್ರೇಷನ್ ಚಿಲ್ಡ್ರನ್ ಹೇರ್ ಆರ್ ಸಮ್ ಕ್ವೆಶನ್ಸ್ ಫಾರ್ ಯು ಟ್ರೂ ಆರ್ ಫಾಲ್ಸ್ ಇವುಗಳನ್ನು ನೋಡಿ ಸರಿ ಅಥವಾ ತಪ್ಪನ್ನು ತುಂಬಬೇಕು ದ ಗರ್ಲ್ ಈಸ್ ಫೈವ್ ಇಯರ್ಸ್ ಓಲ್ಡ್ ಟುಡೇ ಫೈವ್ ಇಯರ್ಸ್ ಓಲ್ಡ್ ಅದಾಳ ಇಲ್ಲಿ ಎಷ್ಟು ಮೇಣಬತ್ತಿಗಳನ್ನು ಇಟ್ಟಿದ್ದಾರ ಫೈ ಇಯರ್ಸ್ ದಿಸ್ ಇಸ್ ಟ್ರೂ ನೀವು ಇಲ್ಲಿ ಇದನ್ನು ಟ್ರೂ ಅಂತ ಬರೀಬೇಕು ಅದೇ ರೀತಿ ಇವುಗಳನ್ನು ಕೂಡ ಮಾಡಬಹುದು ನೀವು ಓಕೆ ಚಿಲ್ಡ್ರನ್ ಹೇರ್ ಈಸ್ ಮೈ ಪ್ರೋಗ್ರೆಸ್ ನೀವು ಈ ಪಾಠವನ್ನು ಸರಿಯಾಗಿ ಕೇಳಿ ಸರಿಯಾಗಿ ಈ ಕೆಲಸಗಳನ್ನೆಲ್ಲ ಮಾಡಿದ್ರಾ ನೀವು ನೀವು ಇಲ್ಲೆಲ್ಲ ಸ್ಮೈಲಿಂಗ್ ಫೇಸ್ನಲ್ಲಿ नहीं टी हाक चिल्ड्रन ओके चिल्ड्रन थैंक यू फॉर लिसनिंग मी बाय